हेलो वीक्षकरे नमस्कार नानी वनिता वेलकम बैक टू वनी ओम कुकिंग चैनल नन एल्ला वीडियोसलू तेलसो हागे नान पोस्ट माडुवंत वीडियोस निमगे यूजफुल अंत अन्सरे नीवु सब्सक्राइब माड्कोंडु हागे निम्म फ्रेंड्स मत्ते फैमिली जोते कूड शेर माड्कोळ्ळि ईगागले नीवु सब्सक्राइब माड्कोंडिद्रे थैंक यू। सो इवत्तिन स्पेशल बंदु जिंजर टी इवागिरो सिचुएशन गे तुंबा हेल्प माडुत्ते हेल्थियागिरोकोस्कर ಸಕ ಟೇಸ್ಟಿಯಾಗಿ ಕೂಡ ಇರುತ್ತೆ। ಸೋ ಇದು ಮಾಡೋ ಪ್ರೋಸೆಸ್ ನೋಡೋಣ। ನಾನು ಈ ಗ್ಲಾಸ್ ಅಳತೆಗೆ ತಗೊಂಡಿದ್ದೀನಿ 5 ಗ್ಲಾಸ್ ಟೀ ಮಾಡ್ಲಿಕ್ಕೋಸ್ಕರ 4 ಗ್ಲಾಸ್ ನೀರು ಆಡ್ ಮಾಡ್ತಾ ಇದೀನಿ ಇನ್ನ 2 ಗ್ಲಾಸ್ ಹಾಲು ಆಡ್ ಮಾಡ್ಕೊಳ್ಳೋಣ ಇನ್ನು ಮುಂದೆ ತೋರಿಸ್ತೀನಿ ಹಾಲು ಆಡ್ ಮಾಡ್ಕೊಳ್ಳೋ ಪ್ರೋಸೆಸ್। ನೀವು ಒಂದ ವೇಳೆ ಕಪ್ ಅಳತೆ ತಗೊಳ್ಳೋಂಗಿದ್ರೆ ಕೂಡ ಕಪ್ ಅಳತೆ ತಗೋಬಹುದು। ನೆಕ್ಸ್ಟ್ 1 ಇಂಚ್ ಆಗೋಷ್ಟು ಶುಂಠಿನ ಕುಟ್ಟಿ ಆಡ್ ಮಾಡ್ಕೊತಾ ಇದೀನಿ ನೀವು ಕಟ್ ಮಾಡಿ ಕೂಡ ಆಡ್ ಮಾಡ್ಕೊಬಹುದು। ತದನಂತರ 2 ಏಲಕ್ಕಿನ ಸಿಪ್ಪೆ ಸೊಲ್ದು ಆಡ್ ಮಾಡ್ಕೊತಾ ಇದೀನಿ ಇದನ್ನು ಕೂಡ ನೀವು ಕುಟ್ಟಿ ಆಡ್ ಮಾಡ್ಕೊಬಹುದು। ತದನಂತರ ನೀರು ಕುದಿಯೋವರೆಗೂ ನಾವು ಇದನ್ನ ಕುದಿಸ್ಕೋಬೇಕು। ಮೀಡಿಯಂ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ। ತುಂಬಾ ವೆರೈಟಿ ಟೀಗಳಿದೆ ಬಟ್ ಇದರಲ್ಲಿ ಶುಂಠಿ ಒಂದು ಹೆಲ್ತಿ ಟೀ ಆಕ್ಚುಲಿ। ಸೌತ್ ಇಂಡಿಯನ್ಸ್ ಅಷ್ಟೊಂದು ಯೂಸ್ ಮಾಡಲ್ಲ, ನಾರ್ತ್ ಇಂಡಿಯನ್ಸ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಟೀನ। ಬಟ್ ಇವಾಗಿರೋ ಕರೋನಾ ಸಿಚುಯೇಷನ್ ಗೆ ಶುಂಠಿ ತುಂಬಾ ಇಂಪಾರ್ಟೆಂಟ್ ನಮಗೆಲ್ಲ ಗೊತ್ತಿರೋ ಹಾಗೆ। ಸೋ ಈ ರೀತಿ ನೀವು ಟೀ ಕಾಫಿಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ಒಳ್ಳೇದು। ಈ ಟೀ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ತಿದ್ದೀನಿ ಹಾಗಾಗಿ ನಾನು 3 ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರ್ ತಗೊಂಡಿದ್ದೀನಿ। ರೆಡ್ ಲೇಬಲ್ ನೀವು ಯಾವ ಬ್ರ್ಯಾಂಡ್ ಆದರೂ ತಗೋಬಹುದು। ನಿಮಗೆ ಒಂದ ವೇಳೆ ಸ್ಟ್ರಾಂಗ್ ಆಗಿ ಬೇಡ ಅಂತಂದ್ರೆ 1 ಟೀ ಸ್ಪೂನ್ ಕಡಿಮೆ ಮಾಡ್ಕೊಳ್ಳಿ। ಡಿಕಾಷನ್ ಕೂಡ ಸ್ವಲ್ಪ ಕಲರ್ ಕೂಡ ಕಡಿಮೆ ಆಗುತ್ತೆ। ನಾನು ಸ್ಟ್ರಾಂಗ್ ಆಗಿರೋದ್ರಿಂದ ನೋಡಿ ಕಲರ್ ಜಾಸ್ತಿ ಆಗಿಬಿಟ್ಟಿದೆ। ಸೋ ಟೀ ಪುಡಿ ಆಡ್ ಮಾಡ್ಕೊಂಡು ಒಂದ ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಲೋ ಫ್ಲೇಮ್ ಅಲ್ಲಿ 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು। ಟೀ ಪೌಡರ್ ಚೆನ್ನಾಗಿ ಬೇಯಬೇಕು, ಅವಾಗಲೇ ಟೀ ಪೌಡರ್ ಅಂತ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಚೆನ್ನಾಗಿ। ಸೊ ಈ ರೀತಿ ಚೆನ್ನಾಗಿ ಕಾದ ನಂತರ 2 ಗ್ಲಾಸ್ ಆಗೋಷ್ಟು ಹಾಲನ್ನ ಆಡ್ ಮಾಡ್ತಾ ಇದೀನಿ। ಆಲ್ರೆಡಿ ನಾವು 4 ಗ್ಲಾಸ್ ನೀರು ಆಡ್ ಮಾಡಿದ್ವಲ್ಲ, 2 ಗ್ಲಾಸ್ ಹಾಲು, ಟೋಟಲ್ 6 ಆಯ್ತು। ಈ ಕುದಿಬೇಕಾದ್ರೆ 1 ಗ್ಲಾಸ್ ನೀರು ಅಥವಾ ಹಾಲು ಹೋಗ್ಬಿಡುತ್ತೆ, ಹಾಗಾಗಿ 5 ಗ್ಲಾಸ್ ಟೀಗೆ 6 ಗ್ಲಾಸ್ ಆಗೋಷ್ಟು ನೀರು ಮತ್ತೆ ಹಾಲು ಆಡ್ ಮಾಡ್ಕೊಂಡಿದ್ದೀನಿ। ಈಗ ಸಕ್ಕರೆ 5 ಟೀ ಸ್ಪೂನ್ ಆಡ್ ಮಾಡ್ತಾ ಇದೀನಿ, 5 ಗ್ಲಾಸ್ ಟೀ ಅಲ್ವಾ, ಹಾಗಾಗಿ 5 ಟೀ ಸ್ಪೂನ್ ಆಡ್ ಮಾಡ್ತಾ ಇದೀನಿ, 1 ಗ್ಲಾಸ್ 1 ಟೀ ಸ್ಪೂನ್ ತರ। ಇದು ಮೀಡಿಯಂ ಸ್ವೀಟ್, ತುಂಬಾ ಜಾಸ್ತಿನೂ ಇರಲ್ಲ ಕಡಿಮೆನೂ ಇರಲ್ಲ। ಒಂದ ವೇಳೆ ನಿಮಗೆ ಜಾಸ್ತಿ ಇಷ್ಟಪಡೋರಾದ್ರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಆಡ್ ಮಾಡ್ಕೊಬಹುದು, ಕಡಿಮೆ ಇಷ್ಟಪಡೋರು ಇನ್ನು ಸ್ವಲ್ಪ ಕಡಿಮೆ ಮಾಡ್ಕೊಬಹುದು। ಮಿಕ್ಸ್ ಮಾಡ್ಕೊಂಡು ಇದನ್ನ 2 ನಿಮಿಷ ನಿಧಾನ ಉರಿಲೇ ಕುದಿಸ್ಕೊಳ್ಳಿ ಚೆನ್ನಾಗಿ ನೋಡಿ। ಈ ರೀತಿ ಕುದಿಯುತ್ತಾ ಇದೆ, ಸೋ ಇಷ್ಟು ಸಾಕಾಗುತ್ತೆ। ಹಾಲು ಒಂದ ವೇಳೆ ನೀವು ಕಾಯಿಸಿಲ್ಲ ಫಸ್ಟ್ ಅಂತ ಅಂದ್ರೆ ಇನ್ನು ಸ್ವಲ್ಪ ಕುದಿಸ್ಕೊಳ್ಳಿ, ನಾನು ಕಾಯಿಸಿ ತದನಂತರ ಆಡ್ ಮಾಡಿದ್ದೀನಿ ಇದಕ್ಕೆ। ಇವಾಗ ಸೋಸ್ಕೊಂಬಿಡಿ। ಇಂಟ್ರೆಸ್ಟಿಂಗ್ ಅಲ್ವಾ, ಹಂಗೆ ಎಷ್ಟು ಈಸಿ ನೋಡಿ ಮಾಡ್ಕೊಳ್ಳೋದು, ಹಂಗೆ ಸಕ್ಕತ್ತಾಗಿರುತ್ತೆ ಕುಡಿಲಿಕ್ಕೆ, ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರ್ತಾ ಇರುತ್ತೆ ಇದು ಕುಡಿಬೇಕಾದ್ರೆ। ಸೊ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ। ಈಗ ಸಂಜೆ ಟೈಮಲ್ಲಿ ಇರುವಂಥ ವೆದರ್ಗೆ ಟೀ ಜೊತೆ ಏನಾದ್ರು ಸ್ನ್ಯಾಕ್ಸ್ ತಿಂತ ಹೊರಗಡೆ ಕೂತ್ಕೊಂಡ್ರೆ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ ಫೀಲಿಂಗು। ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರಾದರೂ ಕುಡಿಬೋದು, ಏನು ತೊಂದರೆ ಇಲ್ಲ, ಇದು ತುಂಬ ಹೆಲ್ತಿ। ಸೊ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ, ಇವಾಗಿರೋ ಪ್ಯಾಂಡಮಿಕ್ ಸಿಚುಯೇಷನ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ಈ ರೆಸಿಪಿ ನಿಮಗೆ। ನೀವು ಮನೇಲಿ ಟ್ರೈ ಮಾಡಿ ತಿಳಿಸ್ತೀರಾ ನಿಮಗೆ ಹೇಗೆ ಬಂತು ಅಂತ। ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರ್ತೋಗ್ಬೇಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಸಿಗುತ್ತೆ ಅಪ್ಡೇಟ್ ಮಾಡುವಂಥ ವೀಡಿಯೋಸ್ದು। ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು।